ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಯಡಿಯೂರಪ್ಪನವರೇ ಮತ್ತು ಎಜುಕೇಷನ್ ಆದಂಥ ಸುರೇಶ್ ಕುಮಾರ್ ಅವರೇ ಮತ್ತು ರಾಜ್ಯ ಸಂಪುಟದ ಸರ್ವ ಸರ್ವ ಮಂತ್ರಿಗಳು ನಿಮ್ಮಗಳಿಗೆ ನಾನು ಸವಿನಯವಾಗಿ ನಿಮ್ಮ ನೋಟಿಸಿಗೆ ತರ್ತೀನಿ ಕರೋನಾ ಅನ್ನೋ ವೈರಸ್ಸು ಇಡೀ ವಿಶ್ವಕ್ಕೆ ಬಂದಿರೋದು ಇದೇನು ಕರ್ನಾಟಕಕ್ಕೋ ಅಥವಾ ಆಂಧ್ರಗೋ ಬಂದಿರೋದಲ್ಲ ಅದಕ್ಕೆ ಇನಾಕ್ಲೇಷನ್ ಬರೋವರೆಗೂ ಇನಾಕ್ಲೇಷನ್ ಎಲ್ಲರಿಗೂ ಆಗಿದೆ ಅಂತ ಕನ್ಫರ್ಮ್ ಆಗೋವರೆಗೂ ನೀವು ದಿನ ಬೆಳಗ್ಗೆ ಆದರೆ ಸ್ಕೂಲ್ ಶುರು ಮಾಡೋದಕ್ಕೆ ನಿಮಗೆ ಈ ಪ್ರೈವೇಟ್ ಸ್ಕೂಲವ್ರು ಇರ್ತಾರೆ ಅವ್ರಿಗೆ ಇದೇ ಉದ್ಯೋಗ ಅವ್ರಿಗೆ ವಸೂಲಿ ಆಗಬೇಕು ಸ್ವಿಮ್ಮಿಂಗ್ ಫೀಸ್ ಲೈಬ್ರರಿ ಫೀಸ್ ಆಮೇಲೆ ಜಿಮ್ ಫೀಸ್ ಆಮೇಲೆ ಕರಾಟೆ ಫೀಸ್ ಅಂತೆಲ್ಲ ಈ ವಸೂಲಿ ಮಾಡ್ತಾರೆ ಹಂಗೆ ನೋಡೋಕ್ಕೋದ್ರೆ ಕರ್ನಾಟಕ ಸರ್ಕಾರಕ್ಕೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ ನಾವು ಬಸಸ್ ನ್ಯಾಷನಲೈಸೇಷನ್ ಹೆಂಗೆ ಮಾಡಿದ್ವಿ ಇಟ್ ವಾಸ್ ಡ್ಯೂರಿಂಗ್ ಎಮರ್ಜೆನ್ಸಿ ಐ ಬಿಲೀವ್ ಹಾಗೇ ಯಾವ್ಯಾವ ಸ್ಕೂಲು ಯಾವ್ಯಾವ ರೀತಿ ವಸೂಲಿ ಮಾಡ್ತಾರೆ ಅಂತ ನಿಮಗೀಗಾಗಲೇ ಗೊತ್ತಾಗಿದೆ ಆ ವಸೂಲಿ ಮಾಡೋರನ್ನ ಎಲ್ಲ ಬ್ಲ್ಯಾಕ್ ಲಿಸ್ಟಲ್ಲಿ ನಿಮ್ಮ ಡಿ ಡಿ ಪಿ ಅವ್ರು ಇಟ್ಟಿರ್ತಾರೆ ಡಿ ಡಿ ಪಿ ಅವರು ಆಮೇಲೆ ಎಜುಕೇಷನ್ ಸೆಕ್ರೆಟ್ರೀಸು ಇವರೆಲ್ಲ ಕೂತ್ಕೊಂಡು ಅವ್ರನ್ನೆಲ್ಲನೂ ತೆಗೆದು ನೀವು ನ್ಯಾಷ್ನಲೈಸ್ ಮಾಡಿ ಈ ದೇಶಕ್ಕೆ ಒಳ್ಳೆಯದಾಗ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಎಲ್ಲಾರ್ಗೂ ಎಜುಕೇಷನ್ ಬರಬೇಕು ಎಜುಕೇಷನಿಂದ ಅವ್ರ ಬುದ್ಧಿ ಚುರುಕಾಗಬೇಕು ಅವರು ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ವಿದ್ಯೆ ಪ್ರಧಾನ ಅಂತ ಹೇಳಿದ್ರು ಈಗ ಪ್ರಧಾನ ವಿದ್ಯೆ ಆಗಿಲ್ಲ ದುಡ್ಡಾಗಿದೆ ನೀವು ಎಲ್ ಕೆ ಜಿ ಅದು ಎಲ್ ಕೆ ಜಿಗಿಂತ ಕೆಳಗಡೆ ಒಂದಿರುತ್ತೆ ಸರಿ ಇನ್ನೋ ಏನೋ ಹೇಳ್ತಾರೆ ಅದಕ್ಕೆ ಅದಕ್ಕೆ ಸೇರಿಸ್ಬೇಕಾದ್ರೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಆ ಮಗುಗೆ ಮೂರು ವರ್ಷ ಇರುತ್ತೆ ಮೂರು ವರ್ಷದ ಮಗುಗೆ ಐವತ್ತು ಸಾವಿರ ರೂಪಾಯಿ ನೀವು ಡಿಪಾಸಿಟ್ ಕಟ್ಟಬೇಕು ಅಲ್ಲಿ ದಿವಸ ಕರ್ಕೊಂಡು ಹೋಗ್ತಾರೆ ಆಟ ಆಡಿಸ್ತಾರೆ ಒಂದೆರಡು ಮೂರು ರೈಮ್ ಗೀಮ್ ಹೇಳ್ಕೊಡ್ತಾರೆ ಆಮೇಲೆ ನಡೆಯೋದು ಗಿಡಿಯೋದು ಜನಗಳ ಹುಡುಗರು ಮಧ್ಯೆ ಸೇರಿಕೊಂಡ ಮೇಲೆ ಅದಕ್ಕೂ ಬರುತ್ತೆ ಅಷ್ಟು ಟ್ರೈನಿಂಗಿಗೆ ಇಷ್ಟು ಎಲ್ಲ ಕ ಚಾರ್ಜ್ ಮಾಡ್ತಾರೆ ಹಿಂಗೆ ಚಾರ್ಜ್ ಮಾಡ್ತಾಯಿದ್ರೆ ನಮ್ಮದು ಬಡ ದೇಶ ಅರವತ್ತು ಪರ್ಸೆಂಟು ರೈತರು ಇರೋರು ಫಾರ್ಮರ್ಸ್ ದೇಶ ನಾವು ಹಳ್ಳಿಗಾಡಲ್ಲಿರೋ ರೈತರ ಮಕ್ಕಳನ್ನ ಹೆಂಗೆ ಎಜುಕೇಷನ್ ಕೊಡಬೇಕು ನೀವು ಹೇಳಿ ಈಗ ನಿನ್ನ ಇನ್ನು ಕರೋನಾ ಇದಕ್ಕೆ ಬಂದ್ಬಿಡಿ ಇದುವರೆಗುನು ಜೂನಿಂದ ಶುರು ಮಾಡಿಕೊಂಡು ನವೆಂಬರ್ ಬಂತು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಆರು ತಿಂಗಳಿಂದ ಹದಿನೈದು ಸಾರಿ ನಾವು ಸ್ಕೂಲ್ ಶುರು ಮಾಡ್ತೀವಿ ಅಂತ ಎಲ್ಲ ಒಂದು ಕಡೆ ಬುಲ್ಟಿನ್ ಬಿಡ್ತೀರಾ ಅದಕ್ಕೋಸ್ಕರ ಮೀಟಿಂಗ್ ಮಾಡ್ತಾಯಿದ್ದೀವಿ ಅದಕ್ಕೆಲ್ಲ ಕನ್ಸಲ್ಟೇಷನ್ ಮಾಡ್ತಾಯಿದ್ದೀವಿ ಅಂತೀರಾ ಅದು ನಮ್ಮ ಟಿ ವಿ ಅವ್ರಿಗೆ ಬೇರೆ ಇದಿರಲ್ಲ ಬೇರೆ ಪ್ರೋಗ್ರಾಮ್ ಮಾಡೋದಕ್ಕೆ ಅವರು ಅದನ್ನೇ ಒಂದೊಂದು ಗಂಟೆ ಕೊರಿತಾರೆ ಸ್ಕೂಲಿಗೆ ಸೇರಿಸ್ಬೇಕಾ ಬೇಡವಾ ಮಕ್ಕಳು ತಂದೆ ತಾಯಿ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಈ ವರ್ಷ ನೀವು ಕಳಿಸಲೇಬೇಡಿ ಇನ್ನಾಕ್ಲೇಷನ್ ಬರೋವರೆಗೂ ಕಳಿಸ್ಲೇಬೇಡಿ ಅಂತ ಹೇಳ್ತಾರೆ ಅದು ನಿಮ್ಮ ತಲೆಗೆ ಹೋಗೋಲ್ಲ ಸರ್ಕಾರ ನಡೆಸೋರು ತಲೆಗೆ ಹೋಗೋಲ್ಲ ಯಾಕಂದರೆ ನೀವು ಟಿ ವಿ ನೋಡ್ತಿರೋಲ್ಲ ಬರೀ ನ್ಯೂಸ್ ಮಾತ್ರ ನೋಡ್ಕೊತೀರಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡ್ಕೋತೀರಾ ಅದರಿಂದ ತಾವು ಟಿ ವಿನ ಕರೆಕ್ಟಾಗಿ ನೋಡಿ ಟಿ ವಿ ಅವ್ರಿಗೆ ಏನಾದರೂ ಫುಡ್ ಕೊಡ್ತಿರಲ್ಲ ಸ್ಕೂಲ್ ತೆಗಿತೀವಿ ಸ್ಕೂಲ್ ತೆಗಿತೀವಿ ಸ್ಕೂಲ್ ತೆಗಿತೀವಿ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ವರೆಗೂ ತೆಗಿಯೋಲ್ಲ ಐದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೂ ತೆಗಿತೀವಿ ಏಳನೇ ಕ್ಲಾಸಿಂದ ಒಂಬತ್ತು ಹತ್ತೇ ತರಗತಿವರೆಗೂ ಕಂಪಲ್ಸರಿ ಮಾಡ್ತೀವಿ ಅಂತ ಆಯಿತು ನಿಮ್ಮ ಪ್ರಕಾರನೇ ಮಾಡಿ ಇವತ್ತು ಒಂದು ಮೀಟಿಂಗ್ ಆಗಿದೆ ನಿಮ್ಮದು ಇವತ್ತು ಹೇಳ್ತಾ ಹೇಳ್ತಾಯಿದ್ದೀರ ಏಳನೇ ಕ್ಲಾಸಿಂದ ಒಂಬತ್ತನೇ ಹತ್ತನೇ ಕ್ಲಾಸ್ವರೆಗೂ ನಾವು ಸ್ಕೂಲ್ ತೆಗಿತಾ ಇದ್ದೀವಿ ಅದಕ್ಕೆ ಮೀಟಿಂಗ್ಗಳು ಮಾಡ್ತಾ ಇದ್ದೀವಿ ಆಫೀಸರ್ಸ್ ಎಲ್ಲ ನೋಡ್ತಾ ಇದ್ದೀವಿ ನಿಮ್ಮ ಆಫೀಸರ್ಸ್ ಬರೋದು ಎ ಸಿ ಕಾರಲ್ಲಿ ನೀವು ಬರೋದು ಎ ಸಿ ಕಾರಲ್ಲಿ ನಿಮ್ಮ ಆ ಟೀಚರ್ಸ್ ವಸೂಲಿ ಮಾಡಿರ್ತಾರಲ್ಲ ಸ್ಕೂಲಲ್ಲಿ ಪ್ರೈವೇಟ್ ಸ್ಕೂಲ್ಸ್ ಅದು ಈಗ ಗೊತ್ತಿದ್ರೆ ನಿಮಗೆ ಗೊತ್ತಿಲ್ಲ ಅಂತ ಕಾಣ್ತದೆ ನಿಮಗೆ ಯಾಕಂದರೆ ಗೌರ್ಮೆಂಟ್ ಸ್ಕೂಲ್ ಇಲ್ಲೇ ಇಲ್ಲ ಈಗ ಗೌರ್ಮೆಂಟ್ ಸ್ಕೂಲ್ ಹೋಗಿ ಸುಮಾರು ವರ್ಷಗಳಾಗೋಗಿದೆ ಅದನ್ನೆಲ್ಲ ನೀವೇನೇ ಕೆಲವಕ್ಕೆ ಕಾರ್ಪೊರೇಷನ್ ಸ್ಕೂಲ್ಗಳಿಗೆ ಬೀಗ ಗೌರ್ಮೆಂಟ್ ಸ್ಕೂಲು ನಡೆಯೋಲ್ಲ ವರ್ಕ ಇವ್ರು ಬರೋಲ್ಲ ಸ್ಟೂಡೆಂಟ್ಸ್ ಬರೋಲ್ಲ ಅಂತ ಬೀಗ ಹಾಕ್ಸಿದ್ದೀರ ಅದರಿಂದ ಪ್ರೈವೇಟ್ ಸ್ಕೂಲೇ ಎಲ್ಲ ಕಡೆಯೂ ರಾರಾಜಿಸ್ತಾ ಇದೆ ಅವರು ಎಷ್ಟು ಬೇಕೋ ಅವ್ರಿಗೆ ಹೊಟ್ಟೆ ಹಂಗೆ ಹೊಟ್ಟೆ ತುಂಬಿ ಇನ್ನೂ ಸ್ವಲ್ಪ ಗಂಟೆ ಹಂಗೆ ನೀವೇ ದಾರಿ ಮಾಡಿಕೊಟ್ರು ನೀವೇ ಅಂದರೆ ನೀವೆಲ್ಲ ಸರ್ಕಾರ ನಡೆಸೋರು ಹಿಂದೆ ಸರ್ಕಾರ ನಡೆಸಿರೋರು ಎಲ್ಲರೂ ದಾರಿ ಮಾಡಿಕೊಟ್ಟಿರೋದು ಈಗ ಅವ್ರ ಪ್ರೇಷರ್ಗೆ ಹೋಸಿ ಯಾಕಂದ್ರೆ ವಸೂಲಿ ಮಾಡ್ಕೊಂಬಿಟ್ಟಿರ್ತಾರೆ ಏನು ಫೀಸ್ಗಳನ್ನ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಹಿಂಗೆ ವಸೂಲಿ ಮಾಡ್ಕೊಂಬಿಟ್ಟಿರ್ತಾರೆ ಅವ್ರಿಗೆ ಅಕಸ್ಮಾತ್ ಸ್ಕೂಲ್ ಓಪನ್ ಆಗಿಲ್ಲ ಅಂತ ಹೇಳಿದ್ರೆ ಅವರ ಸ್ಟೂಡೆಂಟ್ ಕಡೆಯವರು ಬಂದು ಕೇಳ್ತಾರೆ ಸ್ಕೂಲ್ ಓಪನ್ ಆಗಿಲ್ವಲ್ಲ ಸ್ವಾಮಿ ಇದು ಮುಂದಿನ ವರ್ಷಕ್ಕೆ ಇಟ್ಕೊಳ್ಳಿ ಅಂತಾರೆ ಆ ಭಯಕ್ಕೋಸ್ಕರ ನಿಮ್ಮ ಮೇಲೆ ಪ್ರೆಷರ್ ತರ್ತಾರೆ ನಿಮ್ಮ ಮೇಲೆ ಪ್ರೆಷರ್ ತಂದಾಗ ನೀವು ಧಾರಾಳವಾಗಿ ಇಲ್ಲ ನಾವೇನಾದರೂ ಮಾಡ್ತೀವಿ ನಾವೇನಾದರೂ ಮಾಡ್ತೀವಿ ಅಂತೀರ ಸ್ವಾಮಿ ಕರೋನಾ ಇನ್ನೂ ಔಷಧಿ ಕಂಡುಹಿಡಿದಿಲ್ಲ ಸ್ವಾಮಿ ಎಲ್ಲೋ ಹೇಳ್ತಾ ಇದ್ದಾರೆ ಏನೋ ಇದು ಕಳಿಸ್ತೀವಿ ಅಂತ ನಿಮ್ಮ ಪ್ರೈಮ್ ಮಿನಿಸ್ಟ್ರು ಪ್ರೈಮ್ ಅದೆಲ್ಲ ಇನ್ಯಾಕ್ಯುಲೇಷನ್ ಎಲ್ಲರಿಗೂ ಕಳಿಸ್ತೀವಿ ಎಲ್ಲಾರಿಗೂ ಇನ್ಯಾಕುಲೇಷನ್ ಕೊಟ್ಟಾದ ಮೇಲೆ ಒಂದು ವಾರನೋ ಹದಿನೈದು ದಿವಸನೋ ಅದರ ಇನಾಕ್ಯುಲೇಷನ್ ಎಫೆಕ್ಟ್ ಹೆಂಗಿದೆ ನೋಡಿಕೊಂಡು ಆಮೇಲಿಂದ ಸ್ಕೂಲ್ ಓಪನ್ ಮಾಡಲಿಕ್ಕೆ ಶುರು ಮಾಡಿ ಆರು ತಿಂಗಳು ಈಗ ವೇಸ್ಟ್ ಆಗೋಗಿದೆ ಇನ್ನು ಆರು ತಿಂಗಳು ಇಸ್ಕು ಸ್ಟೂಡೆಂಟ್ಸ್ ಏನೂ ಮಾಡೋಂಗೇ ಇಲ್ಲ ಅವರು ಸ್ವಂತ ಯಾವುದಾರು ಕತೆ ಪುಸ್ತಕಕ್ಕಿದೆ ಪುಸ್ತಕ ಓದೋದಕ್ಕೂ ಬಿಡೋಲ್ಲ ನೀವು ಸ್ಕೂಲ್ ಇವಾಗ ಶುರುವಾಗುತ್ತಂತೆ ಸ್ಕೂಲ್ ಹದಿನೈದು ದಿವಸಕ್ಕೆ ಆಗುತ್ತಂತೆ ಈ ರೀತಿ ಮಾಡಿಬಿಡಿ ದಯವಿಟ್ಟು ಇದು ಜನಗಳಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಕೆಲಸ ನೀವು ಮಾಡ್ತಾಯಿದ್ದೀರಾ ತೆಲಂಗಾಣದಲ್ಲಿ ಸ್ಕೂಲ್ ಓಪನ್ ಮಾಡಿದ್ರು ಆರುನೂರ ಐವತ್ತು ಜನ ವಿದ್ಯಾರ್ಥಿಗಳಿಗೆ ಕೊರೋನಾ ಬಂದಿದೆ ಟೀಚರ್ಸ್ಗೂ ಬಂದಿದೆ ಅದು ಇಷ್ಟು ಪರ್ಸೆಂಟು ಒಂದು ಪರ್ಸೆಂಟ್ ಅಷ್ಟೇ ಅಂತ ಅಲ್ಲಿ ಎಜುಕೇಷನ್ ಮಿನಿಸ್ಟ್ರ್ ಹೇಳ್ತಾರೆ ನಾಳೆ ಸುರೇಶ್ ಕುಮಾರ್ ಜಿಯವರೇ ನೀವು ಟೀಚರ್ ಅವರ ಮಗ ಆಗಿರೋದ್ರಿಂದ ನಿಮಗೂ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ನೀವು ಈ ನಮ್ಮ ರಾಜ್ಯದಲ್ಲಿ ಒಳ್ಳೆ ಹೆಸರಿಟ್ಕೊಂಡಿರೋದ್ರಿಂದ ನೀವು ಇದರ ಬಗ್ಗೆ ಕೂಲಂಕುಶವಾಗಿ ಯೋಚನೆ ಮಾಡಿ ಈ ಟಿ ವಿಯವರೆಗೆ ಫುಡ್ ಕೊಡೋದು ಬಿಟ್ಬಿಡಿ ನೀವು ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಐ ಒಂದು ದಿವಸಕ್ಕೆ ಎರಡು ಎರಡು ಪ್ರೋಗ್ರಾಮ್ ಮಾಡ್ತಾರೆ ಎರಡಲ್ಲ ಅದನ್ನೇ ಮೂರು ಸಾರಿ ಮಾಡ್ತಾರೆ ಸ್ಕೂಲ್ ಓಪನ್ ಮಾಡೋದಕ್ಕೆ ಎಲ್ಲ ಒಪ್ಪಿದಾರಾ ಇಲ್ವಾ ತಂದೆ ತಾಯಿಗಳು ಒಪ್ತಾ ಇಲ್ಲ ಮೇಸ್ರುಗಳು ಒಪ್ತಾ ಇಲ್ಲ ಹುಡುಗರು ಒಪ್ತಾ ಇಲ್ಲ ಈ ಥರ ಪ್ರೋಗ್ರಾಮ್ ಮಾಡೋದಕ್ಕೋಸ್ಕರ ನೀವು ಸರ್ಕಾರ ನಡೆಸೋದಾದರೆ ನಾವೇನು ಅಂತ ಹೇಳೋಣ ನಿಮಗೆ ಈ ದೇಶದ ಪ್ರಜೆ ಪ್ರಜೆಗಳು ಅವರ ಆರೋಗ್ಯ ಅವರ ಮುಂದಿನ ಪೀಳಿಗೆಗೆ ಹೋಗುವಂಥ ವಿದ್ಯಾರ್ಥಿಗಳ ಜೀವನ ಅದು ಸರಿಯಾಗಿರಬೇಕು ಅಂತ ಒಂದು ಒಪೀನಿಯನ್ ನಿಮಗೇನಾದ್ರು ಇದ್ದರೆ ನಮ್ಮಲ್ಲಿ ಮಹಾಭಾರತದಲ್ಲಿ ಹೇಳ್ತಾರೆ ರಾಜಧರ್ಮನ ಪರಿಪಾಲಿಸು ಅಂತ ರಾಜಧರ್ಮ ಪರಿಪಾಲಿಸುವುದು ಎಂದರೆ ರಾಜ್ಯ ದೇಶದ ಜನತೆ ಆರೋಗ್ಯವಾಗಿ ಮತ್ತು ಮುಂದಿನ ಪ್ರಜೆಗಳಾಗಿ ಪರಿವರ್ತನೆ ಆಗೋದಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು ರಾಜರಾದಂಥ ರಾಜರಂದರೆ ಈಗಿನ ಕಾಲದಲ್ಲಿ ಚೀಫ್ ಮಿನಿಸ್ಟರ್ ರಾಜರು ಅದರಿಂದ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಅದೇ ಬಿಟ್ಟುಬಿಟ್ಟು ದಿನ ಬೆಳಗ್ಗೆ ಆದರೆ ಇನ್ನು ತಿಂಗಳಲ್ಲಿ ಹೆಂಗೆ ನೀವು ಕ ಕವರ್ ಮಾಡ್ತೀರಾ ಹೇಳಿ ಈಗ ಹದಿನೈದನೇ ತಾರೀಕು ಮುಗಿದೋಯ್ತು ನವಂಬರು ಇದೊಂದು ಹದಿನೈದು ದಿವಸ ಆಮೇಲೆ ಕ್ರಿಸ್ಮಸ್ ಬರುತ್ತೆ ಅದೊಂದು ಸ ಹತ್ತು ದಿವಸ ರಜಾ ಬರುತ್ತೆ ಅದೊಂದು ಹದಿನೈದು ದಿವಸ ಆಮೇಲೆ ಜನವರಿಯಿಂದ ಸಂಕ್ರಾಂತಿ ಬಂತು ಉಗಾದಿ ಬಂತು ಈ ಎಲ್ಲ ಹಬ್ಬಗಳು ಬಂದರೆ ನಿಮಗೆ ಎಷ್ಟು ದಿವಸ ಹುಡುಗರಿಗೆ ಪಾಠ ಹೇಳ್ಕೊಡೋಕ್ಕಾಗುತ್ತೆ ಈಗ ನೀವೇನೋ ಆನ್ಲೈನು ಮಾಡ್ತಾಯಿದ್ದೀವಿ ಆನ್ಲೈನಲ್ಲಿ ಮಾಡ್ತಾಯಿದ್ದೀವಿ ಅಂತ ಆನ್ಲೈನಲ್ಲಿ ನೀವು ಮಾಡ್ತಾಯಿದ್ದೀರಲ್ಲ ಅದು ಎಷ್ಟು ಜನಕ್ಕೆ ತಲುಪ್ತಾಯಿದೆ ಅಂತ ತಿಳ್ಕೊಳ್ಳಿ ಈಗ ಯಾರೋ ಹೇಳ್ತಾಯಿದ್ರು ನಾನು ಇರಬೇಕು ಇಲ್ಲ ಸರ್ ಇಲ್ಲ ನನ್ನ ಮನೆಯವರು ಇರಬೇಕು ಸರ್ ಇಲ್ಲಾಂದರೆ ನನ್ನ ಮಗಳಿಗೆ ಮೊಬೈಲ್ ಕೊಡಬೇಕು ಸರ್ ಅವರು ಎಕ್ಸಾಮ್ ಬರೆಯೋ ಇದು ಟೆಸ್ಟ್ ಇರುತ್ತಂತೆ ಅದನ್ನು ಟೆಸ್ಟ್ ಅವರು ಕ್ವಶನ್ ಕೊಡ್ತಾರೆ ಆರು ಗಂಟೆಗೆ ಎಂಟು ಗಂಟೆಗೆ ಇವರು ಆನ್ಸರ್ ಬರೆದು ಫೋಟೋ ಕಾಪಿ ಒಂದು ಫೋಟೋ ತೆಗೆದು ಅವ್ರಿಗೆ ಕಳಿಸಬೇಕಂತೆ ಕಳಿಸಿಲ್ಲ ಅಂದರೆ ಟ ಹದಿನೈದು ನಿಮಿಷ ಆಗೋ ಎಂಟು ಹದಿನೈದು ಆಗೋಯಿತು ಅಂದರೆ ಅವರು ಅಟೆಂಡ್ ಆಗಿಲ್ಲ ಅಂತ ಈ ರೀತಿ ಎಲ್ಲ ಮಾಡೋವಷ್ಟು ನಮ್ಮ ದೇಶ ಇನ್ನೂ ಫಾರ್ವರ್ಡ್ ಆಗಿಲ್ಲ ನಮಗೆ ಸ್ಕೂಲಲ್ಲಿ ಹೇಳಿಕೊಟ್ರೇ ಕಷ್ಟ ಕಲಿಯೋದು ನೀವು ಆನ್ಲೈನಲ್ಲಿ ಅದೇ ಮೊಬೈಲಲ್ಲಿ ಪಾಠ ಹೇಳ್ಕೊಟ್ರೆ ಇನ್ನೆಂಥೆಂಥವ್ರು ಆಗ್ತಾರೆ ಅಂತ ನೀವೇ ಯೋಚನೆ ಮಾಡಿ ನೀವು ವಿದ್ಯಾರ್ಥಿಗಳ ತಂದೆ ತಾಯಿಯಾಗಿ ಅಂದರೆ ಇಲ್ಲ ನಿಮ್ಮ ಮಂತ್ರಿ ಮಂಡಲದಲ್ಲಿರೋರೆಲ್ಲೂ ತಂದೆ ತಾಯಿಯಾಗಿ ನಿಮ್ಮ ಮಕ್ಕಳು ಅದೇ ವಯಸ್ಸಿನಲ್ಲಿ ಐದಾರು ವರ್ಷನೋ ಎಂಟತ್ತು ವರ್ಷನೋ ಹತ್ತು ಹದಿನೈದು ವರ್ಷನೋ ಅವಾಗ ಅವರು ಕರೋನಾ ಫೇಸ್ ಮಾಡಿಕೊಂಡು ಮುಖಕ್ಕೆ ಬಟ್ಟೆ ಹಾಕ್ಕೊಂಡು ಸ್ಯಾ ಸ್ಯಾನಿಟೈಸರ್ ಇಟ್ಕೊಂಡು ಎಷ್ಟು ದಿವಸ ಅಂತ ಓದೋ ಓಡಾಡೋಕ್ಕಾಗುತ್ತೆ ಅದಕ್ಕೆ ನೀವು ಇದನ್ನು ಯೋಚನೆ ಮಾಡಿ ಈ ವರ್ಷನ ಸ್ಕೂಲ್ ಲೆಸ್ ಅಂದರೆ ಸ್ಕೂಲ್ ಇಲ್ಲದೇನೆ ಮುಂದೆ ನೀವು ಪಾಸ್ ಮಾಡ್ತಿರೋ ಅಥವಾ ಮುಂದೆ ಇನ್ನೂರು ಕಂಟಿನ್ಯೂ ಮಾಡೋಕ್ಕೆ ಮಾಡ್ತಿರೋ ಒಟ್ಟಲ್ಲಿ ವಿದ್ಯಾರ್ಥಿಗಳು ಸೇಫ್ಟಿಗೆ ವಿದ್ಯಾರ್ಥಿಗಳು ಆರೋಗ್ಯವಾಗಿರೋದಕ್ಕೆ ವಿದ್ಯಾರ್ಥಿಗಳನ್ನ ಕರೋನಾದಿಂದ ಬಚಾವ್ ಮಾಡೋದಕ್ಕೆ ತಾವು ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ ಹದಿನೈದು ದಿವಸಕ್ಕೊಂದು ಸಾರಿ ಸ್ಕೂಲ್ ತೆಗಿತೀವಿ ಸ್ಕೂಲ್ ತೆಗಿತೀವಿ ಅನ್ನೋದನ್ನು ಬಿಡಿ ಎಲ್ಲಿವರೆಗೂ ವಿದ್ಯಾರ್ಥಿಗಳಿಗೆ ಕರೋನಾ ವಿರುದ್ಧವಾಗಿ ಕೆಲಸ ಮಾಡೋ ವ್ಯಾಕ್ಸಿನ್ ಬರಲ್ಲ ಅಲ್ಲಿವರೆಗೂ ತ ಬಾಗಿಲು ಹಾಕಿದ್ರೆ ಏನೂ ಆಗೋಲ್ಲ ಜೀವಕ್ಕಿಂತ ಪ್ರಾಮುಖ್ಯತೆ ಇಲ್ಲ ಬೇರೆ ಯಾವುದೇ ವಿಚಾರ ಈವನ್ ಎಜುಕೇಷನ್ ನಾನು ಹೇಳ್ತೀನಿ ಮುಂದೆ ಇದ್ದರೆ ಓದ್ಕೋಬೋದು ಮಗುನೇ ಇಲ್ಲದೇ ಇದ್ದರೆ ಮಾ ನಾಳೆ ಏನು ಓದ್ತಾನವನು ಅದರಿಂದ ತಾವು ಸ್ವಲ್ಪ ಯೋಚನೆ ಮಾಡಿ ಇದಕ್ಕೆ ಏನಾದರೂ ಒಂದು ಪರಿಹಾರನ ಪರಿಹಾರ ಅಂದರೆ ಈ ವರ್ಷ ಬೇಡ ಈ ಕ್ಯಾಲೆಂಡರ್ ಆಫ್ ಇಯರ್ಸ್ ಆಫ್ ಕ್ಯಾಲೆಂಡರ್ ಆಫ್ ಇಯರ್ ಇದೆಯಲ್ಲ ಮಾರ್ಚ್ವರೆಗೂ ಏನು ಎಕ್ಸಾಮ್ ಆಗಬೇಕಾಗಿತ್ತು ಅಲ್ಲಿವರೆಗೂ ನೀವು ಯಾವುದೇ ಸ್ಕೂಲ್ಗಳನ್ನ ತೆಗ್ಯಕ್ಕೆ ಹೋಗಬೇಡಿ ಯಾವುದೇ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವ್ರು ಬಂದು ನಿಮ್ಗೆ ಏನಾದ್ರೂ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಅದನ್ನು ಕೇಳಬೇಡಿ ಅವರು ವಸೂಲಿ ಮಾಡ್ಕೊಂಡಿರ್ತಾರೆ ಅವರು ಜ ಪೇರೆಂಟ್ಸ್ಗೆ ಹೇಳಬೇಕಲ್ಲ ಅದರಿಂದ ನಿಮ್ಮ ಹತ್ರ ಬರ್ತಾರೆ ಅದನ್ನು ನೀವು ಸೂಕ್ಷ್ಮತೆಯಿಂದ ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ಇಲ್ಲೊಂದು ಹೇಳ್ತೀನಿ ಒಬ್ಬರು ಇಂಟೆಲಿಜೆನ್ಸಲ್ಲಿ ರಾವ್ ಅಂತ ಇದ್ದರು ಈಗ ನಂಗೆ ಸುಮಾರು ವರ್ಷ ಆಯಿತು ಸಿಕ್ಕಿಲ್ಲ ಅವರು ಅವರು ರಿಟೈರ್ಡ್ ಆದ ತಕ್ಷಣ ನಮಗೆ ಸಿಕ್ಕದು ಬಿಟ್ಬಿಟ್ರು ಅವರು ಇದ್ದರು ದಿನ ಅವರು ಒಂದು ಹತ್ತು ಫೋರ್ನೂ ಮಾಡೋರು ನನ್ನಂಥವ್ರು ಸುಮಾರು ಜನ ನಾನು ಕಾಂಗ್ರೆಸ್ಸು ಬಿ ಜೆ ಪಿಯವರು ಅಥವಾ ಜನತಾದಳವರು ಜನತಾ ಪಾರ್ಟಿಯವರು ಅವಾಗ ಜನತಾ ಪಾರ್ಟಿ ಅವ್ರಿಗೆಲ್ಲ ಮಾಡೋರು ಕಮ್ಯುನಿಸ್ಟ್ ಪಾರ್ಟಿಯವ್ರ್ಗೆ ಮಾಡೋರು ಯು ಸ್ಟೂಡೆಂಟ್ ಆರ್ಗನೈಜೇಷನ್ ಅವ್ರಿಗೆ ಮಾಡೋರು ಆಮೇಲೆ ಬೇರೆ ಇನ್ನೇನು ಆ್ಯಕ್ಟಿವಿಟೀಸ್ ಇರ್ತದೆ ಅದು ಎಲ್ಲಾರೂ ಕಾಂಟ್ಯಾಕ್ಟ್ ಮಾಡಿಕೊಂಡು ಅದನ್ನೊಂದು ಸಮ್ಮರಿ ಮಾಡಿ ಚೀಫ್ ಮಿನಿಸ್ಟ್ರನ್ನ ತೊಗೊಂಡೋಗಿ ಕೊಡೋರು ಚೀಫ್ ಮಿನಿಸ್ಟ್ರು ಅದನ್ನು ನೋಡಿದ ತಕ್ಷಣ ಔಟ್ಲೈನ್ ಗೊತ್ತಾಗದವ್ರಿಗೆ ಏನೇನು ಆಗಿ ನಡೀತಾ ಇದೆ ಏನೇನು ಮಾಡಬೇಕು ಅಂತ ಈಗ ಇಂಟೆಲಿಜೆನ್ಸ್ ಅವರು ಏನು ಮಾಡ್ತಾಯಿದ್ರೋ ನಮಗಂತೂ ಗೊತ್ತಿಲ್ಲ ನಿಮಗೆ ಅದೇ ಥರ ತಂದ್ಕೊಡ್ತಾ ಇದ್ದಾರೆ ಅಂತ ನನಗೇನು ನಂಬಿಕೆ ಇಲ್ಲ ಯಾಕೆಂದರೆ ನಂಬಿಕೆ ಇದ್ದಿತ್ತು ನಮಗೇನಾದರೂ ನಂಬಿಕೆ ಬರಬೇಕು ಅಂತ ಹೇಳಿದ್ರೆ ನೀವು ಈ ದಿನ ಮಾರ್ಚ್ವರೆಗೂ ಮುಂದೆ ಹಾಕೋದು ತುಂಬ ಒಳ್ಳೆಯದು ಮಾರ್ಚೆ ಅಲ್ಲ ಇನಾಕ್ಲೇಷನ್ ಬರೋವರೆಗೂ ಕರೋನಾ ಹೇಗೇನೆ ಒಂದು ಇನಾಕ್ಲೇಷನ್ ಬರೋವರೆಗುನು ಮುಂದೆ ಹಾಕಿ ಹುಡುಗರ ಜೀವನೇ ಮುಖ್ಯ ಪ್ರಜೆಗಳು ಸಂತೋಷವಾಗಿದ್ದರೇ ರಾಜನಿಗೆ ಶ್ರೇಯಸ್ಸು ಪ್ರಜೆಗಳು ಆರೋಗ್ಯವಾಗಿದ್ದರೆ ರಾಜನಿಗೆ ಶ್ರೇಯಸ್ಸು ಹೀಗಂತ ಹೇಳ್ತಾ ಇದು ಭಾರಿ ಸೀರಿಯಸ್ ಆಗಿ ತಗೊಳ್ಳಿ ನಿಮ್ಮ ಇಂಟೆಲಿಜೆನ್ಸ್ ಅವ್ರಿಗೆ ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ನೋಡಿ ಏನು ಕೆಲಸ ಮಾಡಬೇಕು ಅಂತ ಏನಾದರೂ ನಿಮಗೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ಬೇಕಾದ್ರೆ ಮ ಹೇಳಿ ಅವ್ರಿಗೆ ಇಲ್ಲದೇ ಇದ್ದರೆ ನಮ್ಮ ದ ರಾಜ್ಯದಲ್ಲಿ ಮಕ್ಕಳಿಗೆ ಮುಂದೆ ಬರುವಂಥ ದಿನಗಳಲ್ಲಿ ತುಂಬ ಕಷ್ಟ ಏನಾದರೂ ಬಂತು ಅಂದರೆ ಅದಕ್ಕೆ ಜವಾಬ್ದಾರರು ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ನಿಮಗೆ ಮತ್ತು ನಿಮ್ಮ ಮಂತ್ರಿಮಂಡಲಕ್ಕೆ ಎಲ್ಲ ತಟ್ಟತ್ತೆ ಅದರಿಂದ ಮೊದಲೇ ಹುಷಾರಾಗಿ ದಯವಿಟ್ಟು ಈ ಪ್ರೈವೇಟ್ ಸ್ಕೂಲವ್ರ ಪ್ರೆಷಾರಿಟಿ ಮಣಿದಂಗೆ ನೀವು ಇವಾಗ ಅವ್ರನ್ನ ನ್ಯಾಷನಲೈಸ್ ಮಾಡಿಬಿಡಿ ಅಂತ ಹೇಳಿದ್ನಲ್ಲ ನ್ಯಾಷನಲೈಸ್ ಮಾಡಿಬಿಡಿ ಏನಾಗುತ್ತೆ ನೋಡೋಣ ಅದೇ ಸ್ಟೂಡೆಂಟ್ಸ್ ಇದು ಟೀಚರ್ಸು ಅವ್ರಿಗೆ ಕಂಟಿನ್ಯೂ ಮಾಡಿ ಆ ಓನರ್ಗೆ ಏನೋ ಎಷ್ಟು ದುಡ್ಡು ಅವರು ಅವ್ರು ಕೊಟ್ಬಿಡಿ ಅವ್ರದ್ದು ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ ಕೇಳಿಕೊಂಡು ಆವಾಗ ಗೌರ್ಮೆಂಟ್ ಸ್ಕೂಲ್ ಮತ್ತೆ ಶುರು ಮಾಡಿ ಸ್ವಾಮಿ ಗೌರ್ಮೆಂಟ್ ಸ್ಕೂಲ್ ಇಲ್ಲದೇ ಇದ್ರೆ ಪಕ್ಷೂ ಜಬ್ಬ ವಿದ್ಯಾರ್ಥಿಗಳು ಹೆಂಗ ಓದ್ತಾರೆ ನಾವು ಆ ಸುವಿಧ ಕೊಡ್ತೀವಿ ಈ ಸುಬಿಧಾ ಕೊಡ್ತೀವಿ ಬೂಟ್ ಕೊಡ್ತೀವಿ ನಿಖರ್ ಕೊಡ್ತೀವಿ ಶರ್ಟ್ ಕೊಡ್ತೀವಿ ಸ್ಕೂಲ್ ಬ್ಯಾಗ್ ಕೊಡ್ತೀವಿ ಎಲ್ಲ ಹೇಳ್ತೀರಾ ಪ್ರೈವೇಟ್ ಸ್ಕೂಲವರು ಯಾರು ತಗೊಂಡೋಗಿ ಕೊಟ್ಟಿದ್ದಾರೆ ನೀವು ಹೇಳಿ ನನಗೆ ಪ್ರೈವೇಟ್ ಸ್ಕೂಲವರು ಯಾತಕ್ಕೋಸ್ಕರ ಆ ರೀತಿ ಚಾರ್ಜ್ ಮಾಡ್ತಾರೆ ನೀವು ಹೇಳಿ ಸ್ಪೋರ್ಟ್ಸ್ ಫೀಸ್ ಸ್ವಿಮ್ಮಿಂಗ್ ಫೀಸ್ ಕರಾಟೆ ಫೀಸ್ ಆಮೇಲೆ ಕುಂಫು ಫೀಸ್ ಈ ರೀತಿ ತರಾತರಿ ಯಾವುದವ್ರಿಗೆ ಮ ಫ್ಲ್ಯಾಶ್ ಆಗುತ್ತೆ ಅದೊಂದು ಕೋರ್ಸು ಅದಕ್ಕೊಂದು ಅರ್ಧ ಗಂಟೆ ಟೈಮು ವಾರಕ್ಕೆ ಎರಡು ದಿವ್ಸಾನೋ ಮೂರು ದಿವ್ಸಾನೋ ಈ ಪ್ರೋಗ್ರಾಮು ಈ ಇಲ್ಲಾಂದರೆ ಆ ಪ್ರೋಗ್ರಾಮು ಅಂಥೇಳಿ ಸುಲಿಗೆ ಇದ್ದಾರೆ ಅದು ನಿಮ್ಮ ದೃಷ್ಟಿಗೆ ಬಂದಿಲ್ಲ ಅಂದರೆ ನಿಮ್ಮ ಇಂಟೆಲಿಜೆನ್ಸು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಆಮೇಲೆ ನಿಮ್ಮ ಪಾರ್ಟಿಯವ್ರೂ ಅದು ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನಾವು ತಿಳ್ಕೊಬೇಕಾಗುತ್ತೆ ಅದಕ್ಕೆ ಅದಕ್ಕೆ ಅವಕಾಶ ಕೊಡ್ದಂಗೆ ದಯವಿಟ್ಟು ಮಾರ್ಚ್ ಆಗಲಿ ಮಾರ್ಚ್ ಆಗ ಅಷ್ಟರೊಳಗೆ ನಿಮ್ಮ ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಎಲ್ಲರಿಗೂ ಇನಾಕ್ಯುಲೇಷನ್ ನೂರಿಪ್ಪತ್ತು ಕೋಟಿ ಜನಕ್ಕೂ ಕೊಡ್ತೀವಿ ಅಂತ ಅದೆಲ್ಲ ಆದಮೇಲೆ ನೀವು ಧಾರಾಳವಾಗಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಮೂರು ಶಿಫ್ಟ್ ಮಾಡಬೇಕಾದ್ರೆ ಸ್ಕೂಲ್ ಮಾಡಿ ಅದಕ್ಕೆ ಮೊದಲು ಈ ಸ್ಕೂಲ್ಗಳಲ್ಲಿ ಯಾರ್ಯಾರು ಅವ್ಯವಹಾರ ಮಾಡಿದ್ದಾರೆ ಅಂತ ನಿಮ್ಮ ಡಿ ಡಿ ಪಿ ಅವರು ಕೇಳಿದ್ರೆ ನಿಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೇಳಿದ್ರೆ ಅವರೆಲ್ಲ ಹೇಳ್ತಾರೆ ಅವ್ರನ್ನೆಲ್ಲ ಕರೆದು ವಾರ್ನ್ ಮಾಡೋದಕ್ಕೆ ಇಷ್ಟೊತ್ತಿಗೆ ಆಗಲೇ ವಾರಂಟ್ ಮಾಡಬೇಕಾಗಿತ್ತು ನೀವು ನೀವು ಅದಕ್ಕೆ ಹೋಗ್ತಲ್ಲ ಇಲ್ಲ ಸ್ಕೂಲ್ ಓಪನ್ ಮಾಡಬೇಕು ಅಂತ ಅವ್ರು ಬರ್ತಾರೆ ದುಡ್ಡು ತಗೊಂಡ್ಬಿಟ್ಟಿದ್ದೀವಿ ಅಂತ ನೀವು ಇನ್ನೊಂದು ವಾರದಲ್ಲಿ ಅದರ ಬಗ್ಗೆ ಡಿಶನ್ ತೊಗೊಳ್ತಾರೆ ಅಂತೀರಾ ಈ ಇರ್ತಾರಲ್ಲ ಅವರು ಬೇರೆ ಏನೂ ಮಾಡೋಕ್ಕೆ ಆಗಲ್ಲ ಮುಂದಿನ ವಾರ ಸ್ಕೂಲ್ ಅಂತೆ ಆಚೆ ವಾರ ಸ್ಕೂಲಂತೆ ಹಿಂಗಂತ ಹೇಳಿ 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 ಅವ್ರಿಗೆ ಕನ್ಫ್ಯೂಷನ್ ಮೈಂಡ್ನ ಈಗಲೇ ಫಿಕ್ಸ್ ಮಾಡಿಕೊಟ್ಟಿದ್ದು ಆಗೋಗಿದೆ ಈಗಲಾದ್ರೂ ಮಾರ್ಚಿಂದ ಮಾರ್ಚ್ ಆಗೋವರೆಗೂ ಸ್ಕೂಲಿಲ್ಲ ಇನಾಕ್ಯುಲೇಷನ್ ಬರೋವರೆಗೂ ಕರೋನಾ ವಿರೋಧವಾಗಿ ಇನಾಕ್ಯುಲೇಷನ್ ಬರೋ ಬಂದಾದ ಮೇಲೆ ಸ್ಕೂಲ್ ಮಾಡೋದು ಅಂತ ಒಂದು ವರ್ಡ್ ಹೇಳಬಿಡಿ ಇದು ಸುರೇಶ್ ಕುಮಾರ್ ಅವರು ಎಜುಕೇಷನ್ ಮಿನಿಸ್ಟ್ರಿಗೆ ಆಮೇಲೆ ಚೀಫ್ ಮಿನಿಸ್ಟ್ರಿಗೂ ಹೇಳ್ತಾ ಇರೋದು ಅವ್ರಿಗೆ ನಾವು ತಿಳುವಳಿಕೆ ಹೇಳೋ ಅಷ್ಟು ದೊಡ್ಡ ಜನ ಅಲ್ಲ ಆದರೂ ಕೂಡ ನಮಗೇನು ಗೊತ್ತಿದೆಯೋ ನಿಮ್ಮ ನೋಟಿಸ್ ತರೋದು ಪ್ರಜೆಗಳ ಕರ್ತವ್ಯ ಅದರಿಂದ ಪ್ರಜೆ ಆಗಿ ನಾನು ನಿಮ್ಮ ನೋಟಿಸಿಗೆ ತರ್ತಾಯಿದ್ದೀನಿ ದಯವಿಟ್ಟು ಇದನ್ನು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಬೇಕು ಅಂತ ನಮ್ಮಲ್ಲಿ ಹೊಕ್ಕಳದಿಂದ ಕೆಳಗೆ ತಲೆಯಿಂದ ಮೇಲೆ ಮುಟ್ಕೊಂಡ್ರೆ ತಿರುಗಿ ಸ್ನಾನ ಮಾಡಬೇಕಾಗಿತ್ತು ಕೈ ತೊಳ್ಕೊಬೇಕಾಗಿತ್ತು ಯಾಕೆ ಅಂದರೆ ನವರಂಧ್ರಗಳಿರೋ ಜಾಗ ಅಂತ ಈಗ ಕೀಲು ಕೈ ಹಾಕ್ಕೊತೀವಿ ಅಲ್ಲೇ ಊಟ ಮಾಡ್ತೀವಿ ಕಣ್ಣು ಒರ್ಸ್ಕೊತೀವಿ ಅಲ್ಲೇ ಊಟ ಮಾಡ್ತೀವಿ ಮೊಗಲ್ ಕೈ ಹಾಕ್ತಾರೆ ಅಲ್ಲೇ ಊಟ ಮಾಡ್ತಾರೆ ಅದು ಸುಮಾರು ಜನಕ್ಕೆ ಗೊತ್ತಿದೆ ಅದಕ್ಕೆ ನಮ್ಮ ಹಿಂದಿನವ್ರು ಹೇಳಿದ್ದನ್ನು ಚಾಚೂ ತಪ್ಪದೆ ಅವರು ಸೈಂಟಿಫಿಕ್ಕಾಗಿ ಹೇಳಿರೋದದು ನೀವು ಎಲ್ಲದಕ್ಕೂ ಅನ್ಸೈಂಟಿಫಿಕ್ಕು ಎಲ್ಲರೂ ಮೂಢನಂಬಿಕೆ ಅನ್ನೋ ಭಾವನೆ ಬಿಟ್ಟು ಹಿಂದಿನವರು ಯಾಕೆ ಹೇಳ್ತಾ ಇದ್ದರು ಈಗ ನಾನು ವಾಲ್ಮೀಕಿ ಸ್ವಾಮಿ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿದಿರೋವರೆಗೂ ನಮಗೆ ಅಡುಗೆ ಮನೇಲಿ ಬಿಟ್ಕೋತಾ ಇರಲಿಲ್ಲ ಒಂದು ಗ್ಲಾಸು ಇಟ್ಟಿರೋರು ನಾವು ನೀರು ಹಾಕಿ ಅವ್ರನ್ನ ನಾವು ನೀರು ಕೇಳಿದ್ರೆ ನೀರು ಕೊಡೋರು ನಾವು ಕಚ್ಕೊಂಡು ಕುಡಿಯೋದು ಕಚ್ಕೊಂಡು ಕುಡಿಯೋದಂದರೆ ಸಿಪ್ ಮಾಡೋದು ಮಾಡಿದ್ರೆ ಗಂಟ್ಲೊಳಗೆ ಇಟ್ಕೊಳಪ್ಪ ಎತ್ಬಿಟ್ಟು ಕುಡಿಬೇಕು ಹೇಳೋರು ಹಾಗೆಲ್ಲ ಇದ್ದಿದ್ರಿಂದನೇ ಆಗ ಈ ಕ್ರಿಮಿಕೀಟಗಳ ಹಾವಳಿಗಳು ಜಾಸ್ತಿ ಇಲ್ಲದೆ ನಾವೆಲ್ಲ ಆರೋಗ್ಯವಾಗಿ ಬೆಳೆದ್ವಿ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ತಟ್ಟೆಯಲ್ಲಿ ಊಟ ಮಾಡೋವಾಗ ಈಗಲೂ ನಮ್ಮ ಅಕ್ಕ ಒಬ್ಬರಿದ್ದಾರೆ ಎಂಬತ್ತು ವರ್ಷ ಅವ್ರಿಗೆ ಎಸ್ ಎಮ್ ಈಶ್ವರಪ್ಪ ಅನ್ನೋರು ಶ್ರೀಮತಿ ಜಯಮ್ಮ ಅಂತ ಅವರು ಮನೇಲಿ ಊಟಕ್ಕೆ ಹೋದರೆ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತೀವಿ ಮೊದಲೆಲ್ಲ ಕೆಳಗಡೆ ಮಾಡ್ತಾಯಿದ್ವಿ ಶಾಸ್ತ್ರೋಕ್ತವಾಗಿ ಮಾಡ್ತಾಯಿದ್ವಿ ಈಗ ಡೈನಿಂಗ್ ಟೇಬಲ್ ಮಾಡ್ತೀವಿ ಊಟ ಮಾಡುವಾಗ ಎಡಗೈಯಲ್ಲಿ ತಟ್ಟೆ ಮುಟ್ಟಿದ್ರೆ ಅಂದರೆ ಅದು ಅಲ್ಲಾಡತ್ತಲ್ರಿ ಆವಾಗ ತಟ್ಟೆ ಹಿಂಗೇನಾದ್ರು ಹಿಡ್ಕೊಂಡ್ರೆ ಇಡ್ಕೊಂಡ್ರೆ ಕೈ ತೊಳ್ಕೊ ಎರಡು ಕೈ ತೊಳ್ಕೊ ಯಾಕೆ ಅಂದರೆ ಬೇಕಾದರೆ ನೀವು ಸೂಕ್ಷ್ಮವಾಗಿ ಅದು ಬೈನಾಕುಲರೋ ಏನೋ ಇದೆಯಲ್ಲ ಅದರಲ್ಲಿ ನೋಡಿ ನೀವು ಒಂದು ಸಾರಿ ಮುದ್ದೆ ಹಿಂಗೆ ಚೆಲ್ಬಿಟ್ಟು ಒಳ ಬಾಯಿ ತಿಂದಾದಮೇಲೆ ತಿರುಗಿ ಅದು ಮುದ್ದೆ ಮುರಿತೀರಲ್ಲ ಆವಾಗ ಕ್ರಿಮಿಗಳು ಓಡಾಡ್ತಾ ಇರ್ತದೆ ಕೋಟ್ಯಾಂತರ ಕ್ರಿಮಿಗಳಿರ್ತವೆ ಬಾಯಲ್ಲಿ ಅದು ಆವಾಗಲೇ ಹೇಳಿದ್ರು ಅವರು ಸುಮಾರು ವರ್ಷದ ಕಳಿಗೆ ಇನ್ನೂರು ವರ್ಷದ ಕಳಿಗೆ ನೆನೆ ನಾವು ಇಲ್ಲ ಇಲ್ಲ ನಾವು ಸ್ಪೂನಲ್ಲಿ ತಿಂತೀವಿ ಅಂತೇಳಿ ಸ್ಪೂನಲ್ಲಿ ತಿಂತೀವಿ ಬಫೆಗೆ ಹೋಗ್ತೀವಿ ಅಲ್ಲೇ ತಿಂತೀವಿ ಅಲ್ಲಿ ಪೇಪರಲ್ಲಿ ಹೊರಸ್ಕೊತೀವಿ ಬರ್ತಾಯಿರ್ತೀವಿ ಇದೆಲ್ಲ ಕಾರಣ ಈ ಕ್ರಿಮಿಕೀಟಗಳು ವೈರಸ್ಗಳು ಈಗ ನೆನ್ನೆ ಡಾಕ್ಟರ್ ಮಂಜುನಾಥ್ ಅವ್ರು ಹೇಳ್ತಾಯಿದ್ರು ಪಟಾಕಿ ಹೊಡಿಬೇಡಿ ಪಟಾಕಿಯಿಂದ ಎಲ್ಲಾರ್ಗು ಆಸ್ತಮಾ ಇರೋರಿಗೆ ಆಮೇಲಿಂದ ಈ ಕರೋನಾ ಇರೋರಿಗೆ ಉಸಿರಾಟದ ತೊಂದರೆ ಜಾಸ್ತಿ ಆಗುತ್ತೆ ಅದರದ್ದು ಹೊಗೆಯಿಂದ ಅದರಿಂದ ಯಾರೋ ದಯವಿಟ್ಟು ಈ ಸಾರಿ ದೀಪ ಹಚ್ಚಿ ಮಾಡಿ ಅಂತ ಹೇಳಿದ್ರು ಅಂಥದ್ದಾದರೂ ಹೇಳಿದ್ರೆ ಯಾಕೆ ಹೇಳ್ತಾರೆ ಡಾಕ್ಟ್ರ್ ಮಂಜುನಾಥದ್ದವರು ಇಂಥ ಸಜೆಷನ್ ಯಾಕೆ ಕೊಡ್ತಾರೆ ಅಂತ ನಾವು ಯೋಚನೆ ಮಾಡಿ ತಿಳ್ಕೊಬೇಕು ಇಲ್ಲ ನಾವು ಹೊಡಿತೀವಿ ಅಂದರೆ ಒಡೀರಿ ನಾಳೆ ಕಷ್ಟಪಡೋರು ಯಾರು ಜನನೇ ಅದರಿಂದ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಪ್ರಾರ್ಥನೆ ಅಂತ ತಿಳ್ಕೊಂಡು ದಯವಿಟ್ಟು ಈ ಸ್ಕೂಲ್ ಓಪನಿಂಗ್ ಸೆರೆಮನಿ ಇದೆಯಲ್ಲ ಈ ವರ್ಷ ಅದು ಬೇಡ ಈ ಕೊರೋನಾದು ಇನಾಕ್ಲೇಷನ್ ಬರೋವರೆಗೂ ಸ್ವಲ್ಪ ತಡ್ಕೊಂಡ್ರೆ ನಿಮಗೇನು ನಷ್ಟ ಇಲ್ಲ ಅಕಸ್ಮಾತ್ ನಷ್ಟ ಆದರೆ ಪ್ರೈವೇಟ್ ಸ್ಕೂಲವ್ರು ಇಷ್ಟು ವರ್ಷ ಸುಲ್ದಿದ್ರಲ್ಲ ಆ ಸುಲಿದಿದ್ರಲ್ಲಿ ಒಂದು ವರ್ಷದ್ದು ಹೋಗ್ತದೆ ಅದ ಥರ ತಿಳ್ಕೊಂಡು ದಯವಿಟ್ಟು ಅವ್ರಿಗೂ ಒಂದು ಒಳ್ಳೆಯ ಬುದ್ಧಿವಾದ ಹೇಳಿ ಆದರೆ ನ್ಯಾಷನಲೈಸ್ ಮಾಡೋದಕ್ಕೇನಾದರೂ ಆಗಂಗಿದ್ರೆ ನಿಮ್ಮ ಕೈಯಲ್ಲಿ ಅದನ್ನು ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಸವಿನಯ ಪ್ರಾರ್ಥನೆ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ಎಲ್ಲ ಪ್ರೈವೇಟ್ ಸ್ಕೂಲ್ ಓನರ್ಸ್ನ ಕರೆದು ಅವರು ಇದುವರೆಗೂ ಎಷ್ಟು ಜನಕ್ಕೆ ಎಜುಕೇಷನ್ ಕೊಟ್ಟಿದ್ದಾರೆ ರಾಮನ ಲೆಕ್ಕ ಯಾವುದು ಕೃಷ್ಣನ ಲೆಕ್ಕ ಯಾವುದು ಅದನ್ನು ನಿಮ್ಮ ಆಫೀಸರ್ಗಳನ್ನ ಬಿಟ್ಟು ಅದನ್ನೆಲ್ಲ ಒಂದು ಸಾರಿ ಕುಲಂಕುಶವಾಗಿ ಚೆಕ್ ಮಾಡಿಸಿದ್ರೆ ಈ ಪ್ರೈವೇಟ್ ಸ್ಕೂಲ್ಗಳಿಂದ ಆಗ್ತಾ ಆಗ್ತಾಯಿರುವಂಥ ಅನಾಹುತಗಳನ್ನ ತಪ್ಪಿಸ್ಬೋದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯದಂತೆ ಎಲ್ಲ ಬಡ ಮಕ್ಕಳಿಗೂ ಎಜುಕೇಷನ್ ಸಿಗಬೇಕು ಅಂತಾದರೆ ನಿಮ್ಮ ಕಾರ್ಪೊರೇಷನ್ ಇದೆಯಲ್ಲ ಕಾರ್ಪೊರೇಷನ್ ಸ್ಕೂಲ್ಗಳು ಎಷ್ಟೆಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ಅಂತದ್ದು ಒಂದು ರಿಪೋರ್ಟ್ ತರಿಸ್ಕೊಳ್ಳಿ ಆಮೇಲೆ ಗೌರ್ಮೆಂಟ್ ಸ್ಕೂಲ್ಗಳು ಎಷ್ಟಿತ್ತು ಅದರದ್ದು ಬಿಲ್ಡಿಂಗ್ ಏನು ವ್ಯಾಲ್ಯೂ ಅಲ್ಲಿ ಎಷ್ಟು ಜನನ ನಾವು ಎಜುಕೇಷನ್ ಕೊಡ್ಬೋದು ಎಷ್ಟು ಜನ ಸ್ಟೂಡೆಂಟ್ಸ್ಗೆ ಎಜುಕೇಷನ್ ಕೊಡ್ಬೋದು ಅದೆಲ್ಲ ಡೀಟೇಲ್ಸ್ ತರಿಸ್ಕೊಂಡು ಆ ಗೌರ್ಮೆಂಟ್ ಸ್ಕೂಲ್ನ ಕಾರ್ಪೊರೇಷನ್ ಸ್ಕೂಲ್ನ ನೀವು ಚೆನ್ನಾಗಿ ಒಳ್ಳೆ ಸ್ಟ್ಯಾಂಡರ್ಡ್ ತೊಗೊಂಬಂದರೆ ಪ್ರೈವೇಟ್ ಸ್ಕೂಲವರು ಅವರೇ ಬಾಗಿಲಾಕ್ಕೊಂಡು ಅವರೇ ಹೋಗ್ತಾರೆ ಆವಾಗ ನಮ್ಮ ದೇಶ ಸುಭಿಕ್ಷವಾಗಿರ್ತದೆ ಆಮೇಲೆ ನಿಮ್ಮ ಡೈರೆಕ್ಟು ಸರ್ಕಾರದ ಕಂಟ್ರೋಲಲ್ಲಿ ನೀವೇನು ಚೂಸ್ ಕೊಡ್ತೀರಾ ಚಪ್ಪಲ್ ಕೊಡ್ತೀರಾ ಡ್ರೆಸ್ ಕೊಡ್ತೀರಾ ಬ್ಯಾಗ್ ಕೊಡ್ತೀರಾ ಲ್ಯಾಪ್ಟಾಪ್ ಕೊಡ್ತೀರಾ ಎಲ್ಲ ಸರಿಯಾದ ವಿದ್ಯಾರ್ಥಿಗಳಿಗೆ ತಲುಪೋಂಗಾಗುತ್ತೆ ಪ್ರೈವೇಟ್ ಸ್ಕೂಲಲ್ಲಿದ್ದರೆ ಅದೆಲ್ಲ ಒಳಗಡೆ ಇಟ್ಕೊಳ್ತಾರೆ ಅವ್ರಿಗೆ ಯಾವುದು ಬೇಕೋ ಅದು ಕೊಟ್ಕೊಳ್ತಾರೆ ಈ ರೀತಿ ಆಗೋದಕ್ಕೆ ಬಿಡಬೇಡಿ ಅಂತ ನಮ್ಮ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತೀನಿ ಇದು ಇದು ದ ಇಂಟ್ರೆಸ್ಟ್ ಆಫ್ ದ ಪೋರ್ ಕ್ಲಾಸ್ ಆಫ್ ಅವರ್ ಸೊಸೈಟಿ ಫಾರ್ಮರ್ಸ್ ಆಫ್ ಫಾರ್ಮರ್ಸ್ ಮಕ್ಕಳಿದಾರಲ್ಲ ರೈತರ ಮಕ್ಕಳು ಅವ್ರಿಗೆ ಒಳ್ಳೆಯದಾಗಬೇಕು ಅರವತ್ತು ಪರ್ಸೆಂಟ್ ಇರೋದವರು ಅರವತ್ತು ಪರ್ಸೆಂಟ್ ಜನಕ್ಕೆ ಹೊಡೆದಾದರೆ ಅರ್ಧ ಜನಕ್ಕೆ ಒಳ್ಳೆಯದಾಗೋಯ್ತು ಇನ್ನು ದುಡ್ಡು ಇರೋರು ಐ ಎ ಎಸ್ಸು ಐ ಎ ಕೆ ಎಸ್ ಇವರೆಲ್ಲ ದುಡ್ಡು ಹೊಡಿತಾರೆ ಅವ್ರು ಯಾವುದಾದ್ರೂ ಸ್ಕೂಲಿಗೆ ಸೇರಿಸ್ಕೊಳ್ಳಿ ಅವರು ಲಕ್ಷಾಂತರ ರೂಪಾಯಿ ಕೊಟ್ಟೆ ಸೇರಿಸ್ಕೊಳ್ಳಿ ಅದರಿಂದ ದಯವಿಟ್ಟು ನೀವು ಇದನ್ನು ಒಂದು ಸಜೆಷನ್ ಅಂತ ತಿಳ್ಕೊಳ್ಳಿ ನಾವೇ ನಿಮಗೆ ಇದು ಹೇಳೋಕ್ಕಾಗಲ್ಲ ನಿಮ್ಮ ಹಿಂಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ ನಮ್ಮ ಬೇಡಿಕೆ ಅಂತ ತಗೊಳ್ಳಿ ಇದು ಮಾಡಿದ್ರೆ ಭಾರಿ ಒಳ್ಳೆಯದಾಗ್ತದೆ ಈ ದೇಶದ ಜನತೆಗೆ ಅದರಲ್ಲೂ ಬಡ ಜನತೆಗೆ ವಿದ್ಯಾಭ್ಯಾಸ ಕೊಟ್ಟಂಥ ಕೀರ್ತಿ ತಮಗೆ ಬರುತ್ತೆ ತಮಗೇನು ನಾನು ಹೇಳೋವಂಥದ್ದಲ್ಲ ನಮ್ಮ ಸಿದ್ಧಗಂಗಾ ಮಠದಲ್ಲಿ ಎಷ್ಟು ಲಕ್ಷಾಂತರ ಜನ ಹುಡುಗ ವಿದ್ಯಾರ್ಥಿಗಳು ಓದಿ ಆಮೇಲೆ ನಮ್ಮ ಧರ್ಮಕ್ಕೆ ತಕ್ಕಂತೆ ನಾವು ಏನು ಪರಿಪಾಲನೆ ಮಾಡಬೇಕು ಅದಕ್ಕೆ ತಕ್ಕಂತೆ ಅದಕ್ಕೆ ನಡ್ಕೊಂಡಿರೋವಂಥ ವಿದ್ಯಾರ್ಥಿಗಳು ಇವತ್ತು ಐ ಎ ಎಸ್ಸು ಐ ಪಿ ಎಸ್ಸು ಎಲ್ಲ ಮಾಡಿದ್ದಾರೆ ಆ ರೀತಿ ವಿದ್ಯಾ ದಾಸೋಹನ ಸರ್ಕಾರವೇ ಮಾಡಬೇಕು ಸ್ವಾಮಿ ಒಬ್ಬರು ಬಟದವ್ರು ಮಾಡಿದ್ರೆ ಆಗಲ್ಲ ವಿದ್ಯಾ ದಾಸೋಹನ ನೀವು ಮಾಡಿ ಅದು ಕ್ರೆಡಿಟು ನೀವು ತಗೊಳ್ಳಿ ಅಂತ ಹೇಳ್ತಾ ತಮಗೆ ಈ ಇದನ್ನು ಸಮರ್ಪಣೆ ಮಾಡಿದ್ದೀನಿ ನೀವು ರೀತಿ ಇಲ್ಲಾದರೂ ತಗೊಳ್ಳಿ ಇಲ್ಲ ಇಷ್ಟ ಬಂದಿದ್ದ ರೀತಿ ಇಲ್ಲಾದರೂ ತಗೊಳ್ಳಿ ಇದರಿಂದ ಜನತೆಗೆ ಒಳ್ಳೆಯದಾಗಬೇಕು ಅನ್ನೋದೇ ನನ್ನ ಸಭಿನಯ ಪ್ರಾರ್ಥನೆ